ಎಲ್ಲರಿಗೂ ನಮಸ್ಕಾರ ಅಂತ ಹೇಳಿ ಕ್ವಿಝ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಒಂದು ಪುಸ್ತಕ ಕನ್ನಡಕ್ಕೆ ಅನುವಾದ ಆಗಿದೆ ಶ್ರೀಮತಿ ಇರಾವತಿ ಕರ್ವೆ ಅವರು ಬರೆದಂಥ ಯುಗಾಂತ ಅಂತಕ್ಕಂಥ ಒಂದು ಕೃತಿ ಮಹಾಭಾರತವನ್ನು ಒಂದು ಹೊಸ ದೃಷ್ಟಿಯಿಂದ ನೋಡುವ ಈ ಕೃತಿ ನಿಜಕ್ಕೂ ಅದ್ಭುತವಾಗಿದೆ ಪುಟ್ಟ ಪುಸ್ತಕ ಆದರೂ ಸಹ ಅದರಲ್ಲಿ ಇರ್ತಕ್ಕಂಥ ವಿಚಾರಗಳು ಏನಿದೆ ನವನವೀನವಾಗಿದೆ ಹಾಗೆಯೇ ಮತ್ತೊಂದು ಪುಸ್ತಕ ಇಂಡಿಯಾ ಫ್ರಮ್ ಪ್ರಿಮಿಟಿವ್ ಕಮ್ಯುನಿಸಮ್ ಟು ಸ್ಲೀವರಿ ಅಂತಕ್ಕಂಥ ಪುಸ್ತಕ ಇದನ್ನು ಅಮೃತ ಡಾಂಗೆ ಅವರು ಬರೀತಾರೆ ಈ ಎರಡೂ ಪುಸ್ತಕಗಳನ್ನು ಓದ್ತಾರೆ ಡಾಕ್ಟರ್ ಅನುಪಮಾ ನಿರಂಜನಾ ಅವರು ಈ ಇಂಡಿಯಾ ಫ್ರಮ್ ಪ್ರಿಮೆಟಿವ್ ಕಮ್ಯುನಿಸಮ್ ಟು ಸ್ಲೇಬರಿ ಅನ್ನೋ ಪುಸ್ತಕದಲ್ಲಿ ಅವರು ಮಹಾಭಾರತದ ಬಗ್ಗೆ ಪ್ರಸ್ತಾಪ ಮಾಡ್ತಾ ಮಾಧವಿ ಅನ್ನೋ ಹೆಣ್ಣು ಮಗಳ ಬಗ್ಗೆ ಹೇಳ್ತಾರೆ ಆಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳನ್ನು ಕೊಂಡ್ಕೋಬಹುದಾಗಿತ್ತು ಮಾರಬಹುದಾಗಿತ್ತು ಹೆಣ್ಣು ಮಕ್ಕಳನ್ನು ಬಾಡಿಗೆಗೂ ಕೊಡಬಹುದಾಗಿತ್ತು ಬಹಳ ಆಶ್ಚರ್ಯಕರವಾದಂಥ ವಿಚಾರ ಇದು ಡಾಕ್ಟರ್ ಅನುಪಮಾ ನಿರಂಜನ ಅವರ ಗಮನವನ್ನು ಸೆಳೆಯುತ್ತೆ ತಕ್ಷಣವೇ ಅವರು ನೇರವಾಗಿ ಶ್ರೀಮತಿ ಸುಮತಿ ಅನಂತಾಚಾರ್ ಅಂತಕ್ಕಂಥ ಓರ್ವ ಹಿರಿಯ ಸಂಸ್ಕೃತ ವಿದ್ವಾಂಸರನ್ನು ಭೇಟಿಯಾಗಿ ಮಹಾಭಾರತದಲ್ಲಿ ಈ ಮಾಧವಿಯ ಉಲ್ಲೇಖ ಎಲ್ಲೆಲ್ಲಿ ಬರುತ್ತೆ ಅದಕ್ಕೆ ಸಂಬಂಧಪಟ್ಟಂಥ ಶ್ಲೋಕಗಳನ್ನೆಲ್ಲ ಸಂಪೂರ್ಣವಾಗಿ ಅವರಿಂದ ಹೇಳಿಸ್ಕೊಂಡು ಅದರ ಮೇಲಿನ ಅರ್ಥ ಒಳಾರ್ಥ ಎಲ್ಲವನ್ನೂ ಗ್ರಹಿಸ್ತಾರೆ ಗ್ರಹಿಸಿಬಿಟ್ಟು ಒಂದು ಅದ್ಭುತವಾದ ಕಾದಂಬರಿ ಬರೀತಾರೆ ಅದುವೇ ಮಾಧವಿ ಡಾಕ್ಟರ್ ಅನುಪಮ ರಂಜನಾ ಅವರು ಬರೆದಂಥ ಮರೆಯಲು ಸಾಧ್ಯವೇ ಇಲ್ಲದಂತಹ ಒಂದು ಅದ್ಭುತವಾದ ಕಾದಂಬರಿ ಮಾಧವಿ ಈ ಮಾಧವಿ ಅನ್ನೋ ಈ ಕಾದಂಬರಿ ಏನಿದೆ ಇದು ಮಹಾಭಾರತದ ಕಾಲದಲ್ಲಿ ಮಹಾಭಾರತ ಕ್ರಿಸ್ತಪೂರ್ವ ಒಂದು ಸಾವಿರ ವರ್ಷದಲ್ಲಿ ಘಟಿಸಿರಬೇಕು ಅಂತ ಒಂದು ಅಂದಾಜು ಈ ಒಂದು ಸಾವಿರ ವರ್ಷಗಳಿಗೆ ಹಿಂದೆ ಮುನ್ನೂರು ವರ್ಷಗಳಲ್ಲಿ ಇದು ಘಟಿಸಿರಬೇಕು ಅಂತ ಯಾಕೆ ಅಂತ ಹೇಳ್ತಂದರೆ ಯಯಾತಿಯಿಂದ ಹಿಡಿದು ಭೀಷ್ಮನವರೆಗೆ ಸುಮಾರು ಆರು ತಲೆಮಾರುಗಳು ಬಂದು ಹೋಗುತ್ತೆ ಹಾಗಾಗಿ ಹೆಚ್ಚು ಕಡಿಮೆ ಸಾವಿರದ ಮುನ್ನೂರು ಕ್ರಿಸ್ತಪೂರ್ವ ಸಾವಿರದ ಮುನ್ನೂರರಲ್ಲಿ ನಡೆದ ಕತೆ ಇದು ಅಂತ ನಾವು ಪರಿಗಣಿಸಬಹುದು ಇಲ್ಲಿ ಇಲ್ಲಿ ಮಾಧವಿ ಅನ್ನೋ ಹೆಣ್ಣು ಮಗಳು ಇದ್ದಾಳಲ್ಲ ಓರ್ವ ರಾಜಕುಮಾರಿ ಈಕೆ ಗಾಲವ ಅಂತ ಒಬ್ಬ ಶಿಷ್ಯ ಬಂದು ಈತ ನಾನು ಗುರುದಕ್ಷಿಣೆ ಕೊಡಬೇಕು ಹಣ ಇಲ್ಲ ನನ್ನ ಹತ್ರ ದಯವಿಟ್ಟು ಹಣದ ಸಹಾಯ ಮಾಡಿ ಅಂತ ರಾಜನನ್ನು ಕೇಳಿದಾಗ ಆತ ನನ್ನ ಹತ್ರ ನೀನು ಕೇಳುವಂಥ ದಕ್ಷಿಣ ಏನಿದೆ ಮೈಯೆಲ್ಲ ಬಿಳಿ ಇರಬೇಕು ಕಿವಿ ಮಾತ್ರ ಕಪ್ಪಿರಬೇಕು ಅಂತಹ ಕುದುರೆಗಳನ್ನು ಎಲ್ಲಿಂದ ತರಲಿ ಅದು ಸಾವಿರಾರು ಕುದುರೆಗಳನ್ನು ಸಾಧ್ಯವಿಲ್ಲ ಅಂತ ಹೇಳಿ ತನ್ನ ಮಗಳನ್ನು ಕೊಟ್ಬಿಡ್ತಾನೆ ಮಾಧವಿಯನ್ನು ಈ ಮಾಧವಿ ನಾ ಕರ್ಕೊಂಡು ಆ ಗಾಲವ ವಿಶ್ವಾಮಿತ್ರ ಯಯಾತಿ ದಿವೋದಾಸ ಹರಿಯಶ್ವ ಉಷೀನರ ಇವರ ಹತ್ರ ಎಲ್ಲ ಒಂದೊಂದು ವರ್ಷ ಕಾಲ ಬಿಡ್ತಾನೆ ಆ ಹೆಣ್ಮಗಳನ್ನು ಒಂದೊಂದು ಮಗು ಕೂಡಲೇ ಆಕೆ ಮತ್ತು ಇನ್ನೊಬ್ಬನತ್ರ ಇನ್ನೊಬ್ಬನತ್ರ ಹತ್ರ ಹೀಗೆ ಐದಾರು ಜನರ ಕೈ ಬದಲಾಯಿಸಿ ಈ ಮಗಳು ಕೊನೆಗೆ ಆ ವಿಶ್ವಾಮಿತ್ರರ ಬಳಿ ಬರುವಂಥ ಕಥೆ ಇದೆಯಲ್ಲ ಬಹುಶಃ ಹಿಂದೆ ಎಲ್ಲೂ ಕೇಳಿಲ್ಲ ಭಾರತೀಯ ಸಾಹಿತ್ಯದಲ್ಲಿ ಅಂತಹ ಅಪರೂಪದ ಕಥಾನಕ ಒಳಗೊಂಡಂಥ ಕೃತಿ ಮೇಲು ನೋಟದ ಕಥೆಯೇ ಬೇರೆ ಒಳ ಅರ್ಥದ ಕಥೆಯೇ ಬೇರೆ ಹಾಗಾಗಿ ಇಂದಿಗೂ ಸಹ ನಾವೆಲ್ಲರೂ ಓದೋದಕ್ಕೆ ಯೋಗ್ಯವಾದಂಥ ಕಾದಂಬರಿ ಡಾಕ್ಟರ್ ಅನುಪಮಾ ನಿರಂಜನ ಅವರು ಬರೆದ ಮಾಧವಿ ಎನ್ನುವ ಕೃತಿ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ ಸ್ಪರ್ಧೆಗಳ ಪರಿಚಯ ಮೊದಲ ಸ್ಪರ್ಧಿ ನನ್ನ ಹೆಸರು ಬಾಲಸುಬ್ರಹ್ಮಣ್ಯಂ ಮೈಸೂರಿನಿಂದ ಬಂದಿದ್ದೇನೆ ವೃತ್ತಿಯಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ದೇವನೂರು ನಂಜನಗೂಡು ತಾಲೂಕು ಮೈಸೂರು ಜಿಲ್ಲೆ ಇಲ್ಲಿ ಪ್ರಾಚಾರ್ಯನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ ನನ್ನ ಹವ್ಯಾಸಗಳು ಪುಸ್ತಕ ಸಂಗ್ರಹಣೆ ಮತ್ತು ಪರಾಮರ್ಶನ ಮತ್ತು ವಿಚಾರಗೋಷ್ಠಿಗಳಲ್ಲಿ ಭಾಗವಹಿಸೋದು ಮತ್ತು ಕನ್ನಡ ಹಳೆಯ ಚಲನಚಿತ್ರಗಳನ್ನು ವೀಕ್ಷಿಸೋದು ತಟ್ಟ ಅಂತ ಹೇಳಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುವಂಥದ್ದು ತುಂಬ ಸಂತೋಷ ಬಾಲಸುಬ್ರಹ್ಮಣ್ಯಂ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ನಮ್ಮ ಮುಂದಿನ ಸ್ಪರ್ಧಿ ನಮಸ್ತೆ ಸರ್ ನನ್ನ ಹೆಸರು ಮಂಜುಳಾ ಅಂತ ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ವಾಣಿಜ್ಯ ತೆರಿಗೆ ಪರಿವೀಕ್ಷಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ನನ್ನ ಹವ್ಯಾಸಗಳು ಒಂದು ತಟ್ ಅಂತ ಹೇಳಿ ಡೈಲಿ ನೋಡೋದು ಮತ್ತು ಬುಕ್ಸ್ ಓದೋದು ಪದವನ್ನು ಬಿಡಿಸೋದು ಮಂಜುಳಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ನಮ್ಮ ಮೂರನೆಯ ಸ್ಪರ್ಧಿ ನಮಸ್ಕಾರ ನನ್ನ ಹೆಸರು ವಿಶ್ವನಾಥ್ ನಾನು ಬೆಂಗಳೂರಿನಲ್ಲಿ ಹೆಣ್ಣು ರೋಡಲ್ಲಿ ವಾಸಿಸುತ್ತಿದ್ದೇನೆ ನಾನು ಬೆಂಗಳೂರಿನಲ್ಲಿ ಒಂದು ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿದ್ದೇನೆ ನನ್ನ ಹವ್ಯಾಸಗಳು ಪುಸ್ತಕ ಓದುವುದು ಸೈಕ್ಲಿಂಗ್ ಆಮೇಲೆ ರನ್ನಿಂಗ್ ವಿಶ್ವನಾಥ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ ಒಟ್ಟು ಹತ್ತು ಪ್ರಶ್ನೆಗಳು ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ ಆಯ್ಕೆಗಳು ಬರುವ ಮೊದಲೇ ಒತ್ತಿ ಸರಿ ಉತ್ತರ ನೀಡಿದರೆ ಎರಡು ಪುಸ್ತಕಗಳು ಬಹುಮಾನ ನೂರು ಅಂಕ ಗಳಿಸಿದವರಿಗೆ ಒಂದು ಪುಸ್ತಕವನ್ನು ವಿಶೇಷ ಬಹುಮಾನವಾಗಿ ಕೊಡ್ತೇವೆ ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಕೊಡುವ ಎಲ್ಲ ಪುಸ್ತಕಗಳನ್ನು ನಮಗೆ ಕೊಟ್ಟಿದ್ದಾರೆ ಗೋಕಾಕಿನಿಂದ ಡಾಕ್ಟರ್ ಜ್ಯೋತಿ ಸಿದ್ಬಲ್ ಸ್ವಾಮಿ ಮಠ ಮತ್ತು ಕುಟುಂಬದವರು ಹಾಗೂ ವಿಜಯಪುರದಿಂದ ಗಂಗಾದೇವಿ ಕೋಡಿಕೊಪ್ಪ ಮಠ ಮತ್ತು ಕುಟುಂಬದವರು ಎರಡೂ ಕುಟುಂಬಗಳಿಗೆ ಕೃತಜ್ಞತೆಗಳನ್ನು ಸೂಚಿಸುತ್ತಾ ಕಾರ್ಯಕ್ರಮದ ಮೊದಲ ಪುಸ್ತಕ ಮೊದಲ ಪ್ರಶ್ನೆಯನ್ನು ನೋಡೋಣ ಸ್ವಸ್ಥ ಕನ್ನಡ ವೈದ್ಯಕೀಯ ಪಾರಿಭಾಷಿಕ ಪದಗಳು ಕನ್ನಡ ವೈದ್ಯಕೀಯ ಸಾಹಿತ್ಯ ಚರಿತ್ರೆಯ ಕೃತಿ ಡಾಕ್ಟರ್ ನಾ ಸೋಮೇಶ್ವರ ಬರೆದಿರುವಂಥದ್ದು ಪ್ರಶ್ನೆ ಭಾರತದಲ್ಲಿ ಯಾವ ರಾಜ್ಯವು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಗಾಳಿ ವಿದ್ಯುತ್ತನ್ನು ತಯಾರಿಸ್ತಾ ಇದೆ ಬಜರೊತ್ತಿದ್ದಾರೆ ವಿಶ್ವನಾಥ್ ಆಯ್ಕೆಗಳು ಬರೋದಕ್ಕೆ ಮೊದಲೇ ಹೇಳಿ ಸರ್ ಗುಜರಾತ್ ಗುಜರಾತ್ ಆಯ್ಕೆಗಳನ್ನು ನೋಡೋಣ ಗುಜರಾತ್ ತಮಿಳುನಾಡು ರಾಜಸ್ಥಾನ ಕರ್ನಾಟಕ ಹೇಳಿ ಮಂಜುಳವ್ರೆ ಕರ್ನಾಟಕ ಉತ್ತರವನ್ನು ನೋಡೋಣ ಸರಿಯಾದ ಉತ್ತರ ರಾಜಸ್ಥಾನ ಆಗಿತ್ತು ಜೂನ್ ಹದಿನೈದನೇ ತಾರೀಕನ್ನು ನಾವು ಅಂತಾರಾಷ್ಟ್ರೀಯ ಗಾಳಿಯ ದಿನವನ್ನಾಗಿ ನಾವು ಆಚರಿಸ್ತೇವೆ ಈ ಒಂದು ಸಂದರ್ಭದಲ್ಲಿ ಅಂಕಿಅಂಶಗಳು ಪ್ರಕಟವಾದವು ಮೊದಲ ಸ್ಥಾನವನ್ನು ಇವತ್ತು ರಾಜಸ್ಥಾನ ಅವರು ಗಳಿಸಿದ್ದಾರೆ ಆ ನಂತರದ ಸ್ಥಾನ ಗುಜರಾತ್ ಮತ್ತು ತಮಿಳುನಾಡಿಗೆ ದೊರೆತಿದೆ ತಮಿಳುನಾಡಲ್ಲಿ ವಿಶೇಷವಾಗಿ ಕನ್ಯಾಕುಮಾರಿ ಪ್ರದೇಶದಲ್ಲಿ ಗಾಳಿಯಿಂದ ವಿದ್ಯುತ್ತನ್ನು ತಯಾರಿಸುವ ಬಹುದೊಡ್ಡ ಯೋಜನೆ ಅಲ್ಲಿಯೂ ಉಂಟು ಹಾಗೆಯೇ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವಿಂಡ್ ಎನರ್ಜಿ ಅಂತಕ್ಕಂಥ ಸಂಸ್ಥೆ ಭಾರತದ ಯಾವ ಯಾವ ಪ್ರದೇಶದಲ್ಲಿ ಯಾವ ಯಾವ ವೇಗದಲ್ಲಿ ಗಾಳಿ ಬೀಸುತ್ತೆ ಯಾವ ಯಾವ ರಾಜ್ಯದವರು ಗಾಳಿ ವಿದ್ಯುತ್ತನ್ನು ತಯಾರಿಸಬಹುದು ಅನ್ನೋದ್ರ ಬಗ್ಗೆ ಒಂದು ಸಮಗ್ರ ಮಾಹಿತಿಯನ್ನು ಇತ್ತೀಚೆಗೆ ಬಿಡುಗಡೆ ಮಾಡಿದೆ ಮುಂದಿನ ಪುಸ್ತಕ ಬೆಳಕಿನ ತೇರು ಎಚ್ ಎಂ ವೀರಭದ್ರಯ್ಯ ಅವರ ಬದುಕು ಸಾಧನೆಯ ಕೃತಿ ಡಾಕ್ಟರ್ ಕಾವ್ಯಶ್ರೀ ಜಿ ಅವರು ಇದನ್ನು ಬರೆದಿದ್ದಾರೆ ಪ್ರಶ್ನೆ ಮಕ್ಕಳ ಸಹಾಯವಾಣಿ ಒಂದು ಸೊನ್ನೆ ಒಂಬತ್ತು ಎಂಟು ಇದನ್ನು ಇತ್ತೀಚೆಗೆ ಯಾವ ಸಂಖ್ಯೆಯ ಜೊತೆಯಲ್ಲಿ ವಿಲೀನವನ್ನು ಮಾಡಲಾಗಿದೆ ಅದರ ಬಗ್ಗೆ ತಿಳ್ಕೋಬೇಕಾಗಿದೆ ಆಯ್ಕೆಗಳನ್ನು ನೋಡೋಣ ನೂರ ಎಂಟು ಹೇಳಿ ಮಂಜುಳವ್ರೆ ಒನ್ ನಾಟ್ ಏಯ್ಟ್ ನೂರ ಎಂಟು ನೂರ ಆಯ್ಕೆ ಎರಡು ನೂರ ಒಂದು ನೂರ ನೂರು ಹಾಗೂ ನೂರ ಹನ್ನೆರಡು ಹೇಳಿ ಬಾಲಸುಬ್ರಹ್ಮಣ್ಯಂ ನೂರ ಹನ್ನೆರಡು ಆಯ್ಕೆ ನಾಲ್ಕು ಉತ್ತರವನ್ನು ನೋಡೋಣ ಆಯ್ಕೆ ನಾಲ್ಕು ಸರಿಯಾದ ಉತ್ತರ ಬಾಲಸುಬ್ರಹ್ಮಣ್ಯಂ ಅವರಿಗೆ ಬೆಳಕಿನ ತೇರು ಎನ್ನುವ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಏನಿದೆ ಅದು ಯಾವುದೇ ತುರ್ತು ಸಂದರ್ಭ ಆಗಿರಲಿ ಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ ಆಗಿದ್ದರೆ ಒಂದು ಒಂದು ಎರಡಕ್ಕೆ ನೀವು ಫೋನ್ ಮಾಡಬೇಕು ಈ ನಾಲ್ಕು ಸಂಖ್ಯೆಗಳನ್ನು ನೆನಪಿಟ್ಕೊಳ್ಳೋದು ಕಷ್ಟ ಅಂತ ಅನ್ನಿಸ್ತು ಏನೋ ಗೊತ್ತಿಲ್ಲ ಹಾಗಾಗಿ ಒಂದು ಒಂದು ಎರಡು ನೂರ ಹನ್ನೆರಡನ್ನು ಬಳಸ್ತಾ ಇದ್ದಾರೆ ಒನ್ ನೇಷನ್ ಒನ್ ಹೆಲ್ಪ್ ಲೈನ್ ಅಂತ ಈ ಒಂದು ಹೊಸ ಪರಿಕಲ್ಪನೆ ಈಗ ಬಂದಿದೆ ಈಗಾಗಲೇ ಕೆಲವು ರಾಜ್ಯಗಳು ಒಂದು ಒಂದು ಎರಡಕ್ಕೆ ಬದಲಾವಣೆ ಮಾಡಿವೆ ಆ ರಾಜ್ಯಗಳು ಆಂಧ್ರ ಪ್ರದೇಶ ಅರುಣಾಚಲ ಪ್ರದೇಶ ಲಡಾಖ್ ಪುದುಚೇರಿ ಗೋವಾ ದಾದ್ರಾ ಹವೇಲಿ ದಮನ್ ದಿಯು ಮಿಜೋರಾಂ ಗುಜರಾತ್ ಮತ್ತು ಬಿಹಾರ ಇಷ್ಟೂ ರಾಜ್ಯಗಳಲ್ಲಿ ಒಂದು ಒಂದು ಎರಡು ಆಗಿದೆಯಂತೆ ನಮ್ಮ ಕರ್ನಾಟಕದಲ್ಲಿ ಇನ್ನೂ ಬದಲಾವಣೆ ಆಗಬೇಕಿದೆ ಮುಂದಿನ ಪುಸ್ತಕ ನನ್ನ ಸಾರ್ವಜನಿಕ ಬದುಕು ಸರ್ ಮಿರ್ಜಾ ಇಸ್ಮಾಯಿಲ್ ಅವರ ಬದುಕು ಸಾಧನೆಯ ಕೃತಿ ಅನುವಾದ ಡಾಕ್ಟರ್ ಗಜಾನನ ಶರ್ಮಾ ಮಾಡಿರುವಂಥದ್ದು ನಮ್ಮ ಪ್ರಶ್ನೆ ಇತ್ತೀಚೆಗೆ ಅಮೆರಿಕದ ಉಠಾ ಪರ್ವತಗಳಲ್ಲಿ ಹಸಿರು ಬಣ್ಣದ ಹಿಮ ವಾಟರ್ ಮೆಲನ್ ಸ್ನೋ ಕಂಡುಬಂದಿತು ಇದಕ್ಕೆ ಕಾರಣವೇನು ಆಯ್ಕೆಗಳನ್ನು ನೋಡೋಣ ಶೈವಲಗಳು ಗಿಡಗಳು ಪರಿಸರ ಮಾಲಿನ್ಯ ಶಿಲೀಂಧ್ರಗಳು ಮೊದಲಿಗೆ ಬಾಲಸುಬ್ರಹ್ಮಣ್ಯಂ ನಂತರ ಮಂಜುಳ ಶೈವಲಗಳು ಶೈವಲಗಳು ಆಯ್ಕೆ ಒಂದು ಹೇಳಿ ಮಂಜುಳ ಆಯ್ಕೆ ಮೂರು ಪರಿಸರ ಮಾಲಿನ್ಯ ಎಷ್ಟನೇದು ಮೂರು ಪರಿಸರ ಮಾಲಿನ್ಯ ಉತ್ತರವನ್ನು ನೋಡೋಣ ಶೈವಲಗಳು ಅನ್ನೋದು ಸರಿಯಾದ ಉತ್ತರ ಸರ್ ಮಿರ್ಜಾ ಇಸ್ಮಾಯಿಲ್ ಅವರ ಬದುಕಿನ ಕೃ ಕೃತಿಯನ್ನು ಕೊಟ್ಟಿದ್ದೇನೆ ಬಾಲಸುಬ್ರಹ್ಮಣ್ಯಂ ಅವರಿಗೆ ಹಸಿರು ಬಣ್ಣದಲ್ಲೇ ಕಾಣಿಸ್ಬೇಕು ಅಂತ ಏನಿಲ್ಲ ಹಸಿರು ಅಲ್ಲದೆ ಬೇರೆ ಬೇರೆ ಬಣ್ಣಗಳಲ್ಲಿ ಕೆಂಪು ಹಳದಿ ನೀಲಿ ಬಣ್ಣದಲ್ಲೂ ಕಾಣಬಹುದು ಇದಕ್ಕೆ ಕಾರಣ ಅತ್ಯಂತ ಶೀತಲ ಪರಿಸರದಲ್ಲಿ ಬೆಳೆಯಬಲ್ಲಂಥ ಕೆಲವು ಆಲ್ಗೆ ಅಂತ ಹೇಳ್ತೇವೆ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ನಾವು ಅದನ್ನು ಶೈವಲಗಳು ಅಂತ ಹೇಳ್ತೇವೆ ಇವು ವಿಪರೀತವಾಗಿ ಇದ್ದಕ್ಕಿದ್ದಾಗೆ ಬೆಳೆಯೋ ಕಾರಣ ಮಂಜಿನ ಬಣ್ಣ ಬಿಳಿ ಏನಿರುತ್ತೆ ಅದು ಸಂಪೂರ್ಣ ಬದಲಾವಣೆಯಾಗಿ ಕೆಂಪು ಹಸಿರು ನೀಲಿ ಎಲ್ಲ ಕಾಣಬಹುದು ಮುಂದಿನ ಪುಸ್ತಕ ಬಿ ಎಸ್ ಕೇಶವರಾವ್ ಅವರು ಬರೆದ ಸೊಗಸಾದ ಕೃತಿ ಕನ್ನಡ ಕೊಬ್ಬನೇ ಕೈಲಾಸಂ ನಮ್ಮ ಪ್ರಶ್ನೆ ಪಾಲುದಾರಿಕೆಯಲ್ಲಿ ಆರ್ ರಾವ್ ಅವರು ಯಾವ ಚಿತ್ರವನ್ನು ಮೊದಲು ನಿರ್ಮಿಸಿದರು ಆಯ್ಕೆಗಳನ್ನು ನೋಡೋಣ ಪ್ರೇಮದ ಪುತ್ರಿ ಸೇನಾ ಜಾತಕ ಫಲ ಭಕ್ತ ರಾಮದಾಸು ಮೊದಲಿಗೆ ಬಾಲಸುಬ್ರಹ್ಮಣ್ಯ ನಂತರ ಮಂಜುಳ ವಸಂತ ಸೇನಾ ಆಯ್ಕೆ ಎರಡು ಆಯ್ಕೆ ಎರಡು ವಸಂತ ಸೇನಾ ಅಂತ ಇದ್ದಾರೆ ಅವರು ಜಾತಕ ಫಲ ಉತ್ತರವನ್ನು ನೋಡೋಣ ವಸಂತ ಸೇನಾ ಸರಿಯಾದ ಉತ್ತರ ಆಗಿತ್ತು ಬಾಲಸುಬ್ರಹ್ಮಣ್ಯಂ ಈ ಉತ್ತರ ಕೊಟ್ಟಿದ್ದಾರೆ ಕನ್ನಡ ಕೊಬ್ಬನೇ ಕೈಲಾಸಂ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇನೆ ಸಾವಿರದ ಒಂಬೈನೂರ ಮೂವತ್ತ ಒಂದರಲ್ಲಿ ಇದು ನಿರ್ಮಾಣ ಆಗುತ್ತೆ ಈ ಒಂದು ಚಿತ್ರ ಮುಂದಿನ ಪುಸ್ತಕ ಬಿದಿರಿನಗಳ ರಘು ವೆಂಕಟಾಚಲಯ್ಯ ಅವರು ಬರೆದಿರುವಂಥದ್ದು ಪ್ರಶ್ನೆ ಬಿಟ್ಟ ಅಕ್ಷರಗಳನ್ನು ತುಂಬಿ ಸುಶಿಕ ವಿ ಲೇ ಬಜರ್ ಹೊತ್ತಿದ್ದಾರೆ ಬಾಲಸುಬ್ರಹ್ಮಣ್ಯಂ ಸುರಕ್ಷಿತ ಕಸ ವಿಲೇವಾರಿ ಸುರಕ್ಷಿತ ಕಸ ಕಸ ವಿಲೇವಾರಿ ಅಂತ ಹೇಳ್ತಾ ಇದ್ದಾರೆ ಮಂಜುಳವರು ಮತ್ತು ವಿಶ್ವನಾಥ್ ಸರಿಗಿರಬಹುದಾ ಉತ್ತರವನ್ನು ನೋಡೋಣ ಸುರಕ್ಷಿತ ಕಸ ವಿಲೇವಾರಿ ಉತ್ತರ ಸರಿಯಾಗಿದೆ ಬಾಲಸುಬ್ರಹ್ಮಣ್ಯಂ ಅವರಿಗೆ ಬಿದಿರಿನ ಗಳ ಎನ್ನುವ ಈ ಕಾದಂಬರಿ ಕೃತಿಯನ್ನು ಕೊಟ್ಟಿದ್ದೇವೆ ಮುಂದೆ ನಾವು ಕೊಡ್ತಾ ಇದ್ದೇವೆ ಖಿಲಾ ಎನ್ನುವ ಕಾದಂಬರಿಯನ್ನು ಶಶಿಧರ ವಿಶ್ವಾಮಿತ್ರ ಅವರು ಇದನ್ನು ಬರೆದಿದ್ದಾರೆ ನಮ್ಮ ಪ್ರಶ್ನೆ ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ ಐವತ್ತೊಂಬತ್ತು ಕೂಡು ಎಂಬತ್ತೆರಡು ಎಪ್ಪತ್ತಾರು ಕಳೆ ಅರವತ್ತೆಂಟು ಹನ್ನೆರಡು ಗುಣಿಸು ಹದಿನಾಲ್ಕು ನೂರ ಐವತ್ತು ಭಾಗಿಸು ಹದಿನೈದು ಜರುತ್ತಿದ್ದಾರೆ ವಿಶ್ವನಾಥ್ ಅವರು ಅಂತಿಮ ಉತ್ತರ ಮುನ್ನೂರ ಮೂರು 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 ಜೀರೋ ಮೂರು ಮಂಜುಳಾ ಮತ್ತು ಬಾಲಸುಬ್ರಹ್ಮಣ್ಯಂ ಮಾಡ್ತಾ ಇದ್ದಾರೆ ಇನ್ನು ಉತ್ತರವನ್ನು ನೋಡ್ತಾ ಹೋಗೋಣ ಒಂದು ಉತ್ತರ ನೂರ ನಲವತ್ತೊಂದು ಎಂಟು ನೂರ ಅರವತ್ತೆಂಟು ಹತ್ತು ಎಲ್ಲವನ್ನು ಕೂಡಿದ್ರೆ ಮುನ್ನೂರ ಇಪ್ಪತ್ತೇಳು ಬಂದಿದೆ ಈ ಉತ್ತರ ನಮಗೆ ದೊರೆತಿಲ್ಲ ಮುಂದೆ ಕೊಡ್ತಾ ಇದ್ದೇವೆ ಒಂದು ಅಪರೂಪದ ಕೃತಿ ಬಳ್ಳಿ ಕಾಳ ಬೆಳ್ಳಿ ಕೆ ಎನ್ ಗಣೇಶಯ್ಯ ಅವರು ಬರೆದಿರುವಂಥದ್ದು ಸಾಗರದಲ್ಲಿ ಮುಳುಗಿದ ನಲವತ್ತೆಂಟು ಟನ್ ಬೆಳ್ಳಿ ಗಟ್ಟಿಗಳಿದ್ದ ಎಸ್ ಎಸ್ ಗೇರುಸೊಪ್ಪ ಹಡಗಿಗೂ ಚರಿತ್ರೆ ಮರೆತ ವೀರರಾಣಿ ಚನ್ನಬೈರಾದೇವಿಗೂ ಸಂಬಂಧವಿತ್ತೇ ಸೊಗಸಾದ ಕೃತಿ ಕೊಡ್ತಾ ಇದ್ದೇವೆ ನಮ್ಮ ಪ್ರಶ್ನೆ ಈ ಪದ್ಮ ಪುರಸ್ಕೃತರನ್ನು ಗುರುತಿಸಿ ಚಿತ್ರವನ್ನು ನೋಡು ಆಯ್ಕೆಗಳನ್ನು ನೋಡೋಣ ಅರವಿಂದ ಕುಮಾರ್ ಕೆ ಎನ್ ಗಣೇಶ್ ಸುಶೀಲ್ ಕುಮಾರ್ ಅಜಯ್ ಕುಮಾರ್ ಮಾಂಡವಿ ಮೊದಲಿಗೆ ಮಂಜುಳಾ ನಂತರ ಬಾಲಸುಬ್ರಹ್ಮಣ್ಯಂ ಕೆ ಎನ್ ಗಣೇಶ್ ಆಯ್ಕೆ ಎರಡು ಕೆ ಎನ್ ಗಣೇಶ್ ಅಂತ ಹೇಳ್ತಾ ಇದ್ದಾರೆ ಬಾಲಸುಬ್ರಹ್ಮಣ್ಯಂ ಸುಶೀಲ್ ಕುಮಾರ್ ಉತ್ತರವನ್ನು ನೋಡೋಣ ಕೆ ಎನ್ ಗಣೇಶ್ ಸರಿಯಾದ ಉತ್ತರ ಮಂಜುಳಾ ಈ ಉತ್ತರ ಕೊಟ್ಟಿದ್ದಾರೆ ಬಳ್ಳಿ ಕಾಳ ಬೆಳ್ಳಿ ಸೊಗಸಾದ ಕೃತಿಯನ್ನು ಮಂಜುಳಾ ಅವರಿಗೆ ಕೊಟ್ಟಿದ್ದೇವೆ ಡಾಕ್ಟರ್ ಕೃಷ್ಣರಾಜನಗರ ನಾಗಪ್ಪ ಗಣೇಶ್ ಡಾಕ್ಟರ್ ಕೆ ಎನ್ ಗಣೇಶ್ ಅವರ ಪೂರ್ತಿ ಹೆಸರು ಆಂಧ್ರ ಪ್ರದೇಶದಿಂದ ಬಂದಂಥ ವಿಜ್ಞಾನಿ ಇವರು ಡಿ ಎನ್ ಎ ರಚನೆಯಲ್ಲಿ ಇವರು ಅದ್ಭುತವಾದ ಕೆಲಸವನ್ನು ಮಾಡಿದ್ದಾರೆ ಇವರಿಗೆ ಶಾಂತಿ ಸ್ವರೂಪ ಬಡ್ನಾಕರ್ ಪ್ರಶಸ್ತಿಯ ಜೊತೆ ಈ ವರ್ಷ ಇವರಿಗೆ ಪದ್ಮಶ್ರೀ ಗೌರವವನ್ನು ನಮ್ಮ ಸರ್ಕಾರ ನೀಡಿದೆ ಈಗ ಮುಂದಿನ ಪುಸ್ತಕ ಆಹಾರ ಭಾಗ್ಯ ನಮ್ಮ ಪ್ರಶ್ನೆ ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ ಅಕ್ಷರಗಳು ದು ಮ ಗಾಳೆ ಲ ಮುಂ ಆಗಲೇ ಬಜರುತ್ತಿದ್ದಾರೆ ಬಾಲಸುಬ್ರಹ್ಮಣ್ಯಂ ಮಂಜುಳಾ ಮತ್ತು ವಿಶ್ವನಾಥ್ ಅವರು ಬಾಲಸುಬ್ರಹ್ಮಣ್ಯಂ ದುರ್ಬಲ ಮುಂಗಾರು ಮಳೆ ದುರ್ಬಲ ಮುಂಗಾರು ಮಳೆ ಮಂಜುಳಾ ಅದೇ ಉತ್ತರ ವಿಶ್ವನಾಥ್ ಅದೇ ಉತ್ತರ ಉತ್ತರವನ್ನು ನೋಡೋಣ ದುರ್ಬಲ ಮುಂಗಾರು ಮಳೆ ಉತ್ತರ ಸರಿಯಾಗಿದೆ ಆಹಾರ ಭಾಗ್ಯ ಈ ಒಂದು ಪುಸ್ತಕವನ್ನು ಬಾಲಸುಬ್ರಹ್ಮಣ್ಯಂ ಅವರಿಗೆ ಕೊಟ್ಟಿದ್ದೇವೆ ಈಗ ಮೂರು ಪುಸ್ತಕಗಳನ್ನು ಕೊಡೋದಕ್ಕೆ ನಾವು ಸಿದ್ಧವಾಗಿದ್ದೇವೆ ಪದವಂತಹ ಬಂದಿದೆ ಸುಳುಹುಗಳನ್ನು ಈಗ ನೋಡೋಣ ಸುಳುಹುಗಳು ಅಪ್ಪಣೆ ಇಲ್ಲದೆ ಆಕ್ರಮಿಸುವುದು ಕೊನೆಯದ್ದು ಮನಸ್ಸಿನಲ್ಲಿ ಕುಳ್ಳ ಆಗ್ಲೇ ಬಜರತ್ತಿದ್ದಾರೆ ಮಂಜುಳಾ ಮತ್ತು ಬಾಲಸುಬ್ರಹ್ಮಣ್ಯಂ ಅವರು ಮಂಜುಳ ಅವರೇ ಒಂದು ಉತ್ತರ ಅತಿಕ್ರಮಣ ಉತ್ತರವನ್ನು ನೋಡೋಣ ಅತಿಕ್ರಮಣ ಉತ್ತರ ಸರಿಯಾಗಿದೆ ನಮ್ಮ ಕನ್ನಡ ನಾಡು ಮತ್ತು ನುಡಿ ಕೃತಿಯನ್ನು ಕೊಟ್ಟಿದ್ದೇನೆ ಎರಡು ಉತ್ತರ ಕೊನೆಯದು ತಾವು ಉತ್ತರ ಕೊಡಲಿಲ್ಲ ಅಂದರೆ ನಾನು ಬಾಲಸುಬ್ರಹ್ಮಣ್ಯಂ ಅವರನ್ನು ಕೇಳ್ತೇನೆ ಬಾಲಸುಬ್ರಹ್ಮಣ್ಯ ಅಂತಿಮ ಎರಡನೇದು ಮಾತ್ರ ಅಂತಿಮ ಅಂತಿಮ ಉತ್ತರವನ್ನು ನೋಡೋಣ ಅಂತಿಮ ಸರಿಯಾಗಿದೆ ಮೂರನೇದಕ್ಕೆ ಯಾರು ಬೇಕಾದರೂ ಬಜರ್ ಹೊತ್ತಬಹುದು ಉತ್ತರ ಕೊಡಬಹುದು ಮನಸ್ಸಿನಲ್ಲಿ ಕುಳ್ಳ ಉತ್ತರವನ್ನು ನೋಡೋಣ ವಾಮನ ವಾಮನ ಮಳೆ ಕೃತಿಯನ್ನು ಬಾಲಸುಬ್ರಹ್ಮಣ್ಯಂ ಅವರಿಗೆ ಕೊಟ್ಟಿದ್ದೇವೆ ಈಗ ಕೊನೆಯ ಘಟ್ಟ ಚಟ್ಪಟ್ ಚಿಂಕುರುಳಿ ಐದೈದು ಪ್ರಶ್ನೆಗಳು ಮೊದಲ ಅವಕಾಶ ಬಾಲಸುಬ್ರಹ್ಮಣ್ಯಂ ಅವರಿಗೆ ಮೊದಲ ಪ್ರಶ್ನೆ ಮೊದಲ ಪ್ರಶ್ನೆ ಈಗ ಬಂತು ಕಣ್ಣು ಪೊರೆ ಹರಿ ಎನ್ನುವ ನುಡಿಗಟ್ಟಿನ ಅರ್ಥವೇನು ಅಜ್ಞಾನವು ತೊಲಗು ಕಣ್ಣಿಗೆ ಶಸ್ತ್ರಚಿಕಿತ್ಸೆಯಾಗು ಅಜ್ಞಾನವು ತೊಲಗು ಮುಂದಿನ ಪ್ರಶ್ನೆ ಅಲಸಂದೆ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು ಕಾರಮಣಿ ಸಾರಮಣಿ ಸಾರಮಣಿ ಮುಂದಿನ ಪ್ರಶ್ನೆ ಕುಶಲವರು ಕುದುರೆಯನ್ನು ಬಿಟ್ಟರೆ ಏನನ್ನು ಕೊಡುವುದಾಗಿ ಶತ್ರುಘ್ನ ಹೇಳಿದ ಮತ್ತೊಂದು ಕುದುರೆ ಮತ್ತೊಂದು ಆನೆ ಮತ್ತೊಂದು ಕುದುರೆ ಮುಂದಿನ ಪ್ರಶ್ನೆ ಈ ಗಾದೆಯನ್ನು ಪೂರ್ಣಗೊಳಿಸಿ ಕೋಳಿ ಕಾಲಿಗೆ ಗೆಜ್ಜೆ ಕಟ್ಟಿದರೆ ಮುಂದಿನ ಪ್ರಶ್ನೆ ಈ ಒಗಟನ್ನು ಬಿಡಿಸಿ ಒಂದು ಹಣ ಕೊಟ್ಟರೆ ನೋಡಿಸ್ತಿ ಎರಡು ಹಣ ಕೊಟ್ಟರೆ ಮಾಡಿಸ್ತಿ ಮೂರು ಹಣ ಕೊಟ್ಟರೆ ತರಿಸ್ತಿ ಕೊರಳಲ್ಲಿ ಮೆರೆಸ್ತಿ ಉತ್ತರವನ್ನು ನೋಡ್ತಾ ಹೋಗೋಣ ಒಂದು ಉತ್ತರ ಕಣ್ಣು ಕೊರೆ ಹರಿ ಅಜ್ಞಾನವು ತೊಲಗು ಸರಿಯಾಗಿದೆ ಎರಡು ಉತ್ತರ ಕಾರಮಣಿ ಆಗಿತ್ತು ಸಾರಮಣಿ ಅಂತ ಹೇಳಿದ್ರಿ ಮೂರನೇ ಪ್ರಶ್ನೆಗೆ ಉತ್ತರ ಮತ್ತೊಂದು ಕುದುರೆ ಅಂತಹದ್ದೇ ಮತ್ತೊಂದು ಕುದುರೆ ಸರಿಯಾಗಿದೆ ನಾಲ್ಕನೇ ಪ್ರಶ್ನೆಗೆ ಉತ್ತರ ಕೋಳಿ ಕಾಲಿಗೆ ಗೆಜ್ಜೆ ಕಟ್ಟಿದರೆ ತಿಪ್ಪೆ ಕೆದುಕದೆ ಬಿಟ್ಟೀತೇ ಅನ್ನೋದು ಸರಿಯಾದ ರೂಪ ಐದನೇ ಪ್ರಶ್ನೆಗೆ ಇದು ಮಾಂಗಲ್ಯದ ವರ್ಣನೆ ಆಗಿತ್ತು ಎರಡು ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಿ ಎರಡು ಪುಸ್ತಕವನ್ನು ಶರಣರ ವಿಚಾರ ಕ್ರಾಂತಿ ಸಾಧನೆಯ ಹಾದಿಯಲ್ಲಿ ಎರಡು ಪುಸ್ತಕ ಬಾಲಸುಬ್ರಹ್ಮಣ್ಯಂ ಅವರಿಗೆ ಕೊಟ್ಟಿದ್ದೇನೆ ಮಂಜುಳಾ ಅವರಿಗೆ ಈಗ ಅವಕಾಶ ಬರ್ತಾ ಇದೆ ಮೊದಲ ಪ್ರಶ್ನೆ ಕಣ್ಣು ಬಿಟ್ಟುಕೊಂಡಿರು ಎನ್ನುವ ನುಡಿಗಟ್ಟಿನ ಅರ್ಥವೇನು ಎಚ್ಚರದಿಂದಿರು ಜಾಗ್ರತೆಯಾಗಿರು ಜಾಗ್ರತೆಯಾಗಿರು ಮುಂದಿನ ಪ್ರಶ್ನೆ ಒಳಸಂಚು ಪಿತೂರಿ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು ಕಾರಸ್ಥಾನ ಕಾರ್ನೀಸು ಕಾರ್ನೀಸು ಮುಂದಿನ ಪ್ರಶ್ನೆ ರಾಮಾಯಣದಲ್ಲಿ ಅಶ್ವಮೇಧ ಕುದುರೆಯನ್ನು ಬಿಡಿಸಲು ಮೊದಲು ಯಾರ ನಡುವೆ ಯುದ್ಧವು ನಡೆಯಿತು ಕುಶಲವ ಮತ್ತು ಶತ್ರುಘ್ನ ಕುಶಲವ ಮತ್ತು ಭರತ ಕುಶಲವ ಶತ್ರುಘ್ನ ಕುಶಲವ ಶತ್ರುಘ್ನ ಮುಂದಿನ ಪ್ರಶ್ನೆ ಕೀಲು ಸಣ್ಣದಾದರೂ ಐದನೇ ಪ್ರಶ್ನೆ ಈ ಒಗಟನ್ನು ಬಿಡಿಸಿ ಈ ಮರಕ್ಕೆ ಹೂವಿಲ್ಲ ಎಲೆಯಿಲ್ಲ ಕಾಯಿಲ್ಲ ಆದರೂ ಚೆನ್ನಾಗಿ ಬೆಳೆಯುತ್ತೆ ಉತ್ತರವನ್ನು ನೋಡ್ತಾ ಹೋಗೋಣ ಒಂದು ಉತ್ತರ ಕಣ್ಣು ಬಿಟ್ಟುಕೊಂಡಿರು ಅಂದರೆ ಎಚ್ಚರದಿಂದಿರು ನಿದ್ರೆ ಮಾಡದೇ ಇರು ಅಂತ ತಾವು ಜಾಗ್ರತೆಯಾಗಿರು ಅಂತ ಹೇಳಿದ್ರಿ ಎರಡನೇ ಪ್ರಶ್ನೆಗೆ ಉತ್ತರ ಕಾರಸ್ಥಾನ ಕೊಟ್ಟಿದ್ದೀರಿ ಉತ್ತರ ಅಲ್ವಾ ಕಾರ್ನೀಸು ಕೊಟ್ಟಿದ್ದೀರಿ ಕಾರ್ನೀಸು ಹೇಳಿದ್ರಿ ಕಾರ್ನೀಸು ಅಂದ್ರೆ ಈ ಮನೆಯ ಸೂರು ಮತ್ತು ಗೋಡೆ ಎರಡು ಸೇರುವ ಜಾಗದಲ್ಲಿ ಒಂದು ಅಲಂಕಾರಿಕ ಪಟ್ಟಿಯನ್ನು ಹಾಕ್ತಾರೆ ಅದಕ್ಕೆ ಕಾರ್ನಿಸು ಅಂತಾರೆ ಆ ಮೂರನೇ ಪ್ರಶ್ನೆಗೆ ಉತ್ತರ ಇದು ಕುಶಾಲವ ಶತ್ರುಘ್ನರ ಜೊತೆ ನಡೆಯುತ್ತೆ ಕೊಟ್ಟಿದ್ದೀರಿ ಉತ್ತರ ನಾಲ್ಕನೇ ಪ್ರಶ್ನೆಗೆ ಉತ್ತರ ಕೀಲು ಸಣ್ಣದಾದರೂ ಗಾಡಿಯನ್ನು ನಡೆಸುತ್ತದೆ ಐದನೇ ಪ್ರಶ್ನೆಗೆ ಉತ್ತರ ಇದು ಮುಂಡಗಳ್ಳಿ ಅಂದರೆ ಕ್ಯಾಕ್ಟಸ್ ಪಾಪಸ್ ಕಳ್ಳಿ ಅಂತ ಏನು ಹೇಳ್ತೇವೆ ಅದಕ್ಕೆ ನಮ್ಮ ಜಾನಪದ ಕವಿಗಳು ರೂಪಿಸಿರುವಂಥ ಒಂದು ಒಗಟು ಈಗ ಒಂದು ಪುಸ್ತಕ ಕೊಡ್ತಾ ಇದ್ದೇವೆ ತಮಗೆ ನಾವು ಇಲ್ಲದ ಜಗದಲ್ಲಿ ಮಹಾದೇವ ಮೂಡುಕೋಣಾಜೆ ಅವರು ಬರೆದಿರುವಂಥದ್ದು ವಿಶ್ವನಾಥ್ ಅವರಿಗೆ ಅವಕಾಶ ಬರ್ತಾ ಇದೆ ಸಿದ್ಧವಾಗಿದ್ದೀರಾ ಮೊದಲ ಪ್ರಶ್ನೆ ಕಣ್ಣು ಬಿಡು ಎನ್ನುವ ನುಡಿಗಟ್ಟಿನ ಅರ್ಥವೇನು ಹೆದರಿಕೆಯಾಗುವಂತೆ ನೋಡು ನಿದ್ರೆಯಿಂದ ಎಚ್ಚೆತ್ತುಕೊಳ್ಳು ಹೆದರಿಕೆಯಾಗುವಂತೆ ನೋಡು ಮುಂದಿನ ಪ್ರಶ್ನೆ ಉತ್ತುತ್ತೆ ಖರ್ಜೂರ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು ಕಾರಿಕ ಕಾರಿಕೆ ಕಾರಿಕ ಮೊದಲನೇದ ಎರಡನೇದ ಮೊದಲನೇದು ಮೊದಲನೇದು ರಾಮಾಯಣದಲ್ಲಿ ಲಕ್ಷ್ಮಣನನ್ನು ಯಾರ ಬಾಣವು ಮೂರ್ಛೆ ಲವಣ ಬಾಣ ಕುಶನ ಬಾಣ ಲವಣ ಬಾಣ ಮುಂದಿನ ಪ್ರಶ್ನೆ ಈ ಗಾದೆಯನ್ನು ಪೂರ್ಣಗೊಳಿಸಿ ಗಾಣವಾಡದೆ ಮುಂದಿನ ಪ್ರಶ್ನೆ ಈ ಒಗಟನ್ನು ಬಿಡಿಸಿ ಈ ಬಟ್ಟಲು ಹಾಲನ್ನು ಕುಡಿಯೋ ಶೂರ ಹುಟ್ಟೇ ಇಲ್ಲ ಉತ್ತರವನ್ನು ನೋಡ್ತಾ ಹೋಗೋಣ ಒಂದು ಉತ್ತರ ಕಣ್ಣು ಬಿಡು ಹೆದರಿಕೆಯಾಗುವಂತೆ ನೋಡು ಸರಿಯಾಗಿದೆ ಎರಡು ಉತ್ತರ ಕಾರಿಕ ಖರ್ಜೂರ ಸರಿಯಾಗಿದೆ ಮೂರನೇ ಪ್ರಶ್ನೆಗೆ ಉತ್ತರ ಲವನ ಬಾಣ ತಾವು ಲವನ ಬಾಣ ಅಂತ ಹೇಳಿದ್ದೀರಾ ನಾಲ್ಕನೇ ಪ್ರಶ್ನೆಗೆ ಉತ್ತರ ಗಾಣವಾಡದೆ ಎಣ್ಣೆ ಬಂದಿದೆ ಕಷ್ಟಪಡದೆ ಫಲ ಸಿಗೋದಿಲ್ಲ ಐದನೇ ಪ್ರಶ್ನೆಗೆ ಉತ್ತರ ಕಳ್ಳಿ ಹಾಲನ್ನು ಕುಡಿಯುವಂಥ ಧೀರ ಯಾರೂ ಹುಟ್ಟಿಲ್ಲ ಅಂತ ಹೇಳ್ತಿದ್ದಾರೆ ಮೂರು ಪ್ರಶ್ನೆಗೆ ಸರಿ ಉತ್ತರ ಕೊಟ್ಟರೆ ಅಲ್ವಾ ಮೂರು ಪುಸ್ತಕವನ್ನು ತಮಗೆ ಕೊಡ್ತಾ ಇದ್ದೇವೆ ಯಾರಿಗೆ ಎಷ್ಟು ಪುಸ್ತಕಗಳು ಬಂದಿವೆ ಅದನ್ನು ನೋಡುವ ಕ್ಷಣ ಈಗ ಬಂತು ಬಾಲಸುಬ್ರಹ್ಮಣ್ಯ ಅವರಿಗೆ ಒಟ್ಟು ಎಂಟು ಪುಸ್ತಕ ದೊರೀತಾ ಇದೆ ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ ಮಂಜುಳಾ ಅವರಿಗೆ ಸೊಗಸಾದ ಮೂರು ಪುಸ್ತಕ ಸಿಗ್ತಾಯಿದೆ ಸ್ವೀಕರಿಸಿ ಅಭಿನಂದನೆಗಳು ವಿಶ್ವನಾಥ್ ಅವರಿಗೂ ಸಹ ಮೂರು ಪುಸ್ತಕ ಸಿಗ್ತಾ ಇದೆ ಸ್ವೀಕರಿಸಿ ಅಭಿನಂದನೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ